ಹಲೋ ಇದೊಂದು ಹರಟೆ ಸುಮ್ಮನೆ ಕುಳಿತವನ ತಲೆ ಹರಟೆ ಅಂತ ತಿಳ್ಕೊಂಡ್ರೆ ತೊಂದರೆ ಇಲ್ಲ ಈಗ ನಾನು ವೃಷಭ ರಾಶಿಗೂ ಮಿಥುನ ರಾಶಿಗೂ ಏನಾದರೂ ಮ್ಯಾಚಿಂಗ್ ಮಾಡಬೇಕಾದರೆ ಹೇಗೆ ಅಂತ ನೋಡೋಣ ವೃಷಭ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರ್ತವೆ ಕೃತಿಕಾ ಎರಡು ಮೂರು ಪಾದಗಳು ರೋಹಿಣಿ ನಾಲ್ಕು ಪಾದಗಳು ಹಾಗೂ ಮೃಗಶಿರ ಎರಡು ಪಾದಗಳು ಅಂದರೆ ಅದಕ್ಕೆ ಅಧಿಪತಿ ಯಾರು ರವಿ ಚಂದ್ರ ಮತ್ತು ಕುಜುರು ಆಯಿತಾ ಅದೇ ಮಿಥುನ ರಾಶಿಯಲ್ಲಿ ಮೃಗಶಿರ ಕೊನೆಯ ಎರಡು ಪಾದಗಳು ಆರಿದ್ರ ನಾಲ್ಕು ಪಾದಗಳು ಹಾಗೂ ಪುನರಸು ಮೂರು ಪಾದಗಳು ಬರ್ತವೆ ಅಂದರೆ ಕುಜಾ ರಾಹು ಹಾಗೂ ಗುರು ಕ್ರಮವಾಗಿ ಈ ನಕ್ಷತ್ರಗಳ ಅಧಿಪತಿಗಳು ಆಗ್ತಾರೆ ಹಾಗಾದರೆ ನಾವು ಮ್ಯಾಚನ್ನು ಒಂದಕ್ಕೊಂದು ಮಾಡಿದಲ್ಲಿ ಓವರ್ ಆಲ್ ಅಧಿಪತಿಯಾದ ಶುಕ್ರನಿಗೆ ಮಿಥುನ ಅಧಿಪತಿಯಾದ ಬುಧನು ಮಿತ್ರನೇ ಆಗ್ತಾನೆ ನಮ್ಮ ಬ್ರಾಹ್ಮಣರಲ್ಲಿ ಗೃಹ ಮಿತ್ರತ್ವ ಇದ್ದಲ್ಲಿ ಮದುವೆಯನ್ನು ಮಾಡಬಹುದು ಅದು ಒಳ್ಳೆಯದೇ ಆಗುತ್ತೆ ಅಂತ ಇನ್ನು ಇಲ್ಲಿ ತತ್ವಗಳ ಆಧಾರದ ಮೇಲೆ ನೋಡಿದರೆ ವೃಷಭ ರಾಶಿಯು ಪೃಥ್ವಿ ತತ್ವದ್ದು ಮಿಥುನ ರಾಶಿಯು ವಾಯು ತತ್ವದ್ದು ಪೃಥ್ವಿಗೆ ವಾಯು ತತ್ವ ಕೂಡಿ ಬರ್ತದೆ ಅದರಿಂದ ಒಂದಕ್ಕೊಂದು ಸಮ ಜೋಡಿ ಆದರೆ ಈಗ ನಾವು ಬರೋಣ ಪಾದಗಳ ಅಧಿಪತಿಯ ಮ್ಯಾಚಿಂಗ್ ನೋಡಿ ಇನ್ನೂ ಒಂದು ಸ್ಟೆಪ್ ಹೆಡ್ ಹೋಗ್ತಾ ಇದ್ದೀನಿ ರವಿಗೆ ಕುಜ ಮಿತ್ರ ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ಹೌದಾ ರವಿಗೆ ಕುಜ ಮಿತ್ರ ಮೃಗಶಿರ ನಕ್ಷತ್ರದ ಅಧಿಪತಿ ಕುಜ ಸೊ ಪರವಾಗಿಲ್ಲ ಜೋಡಿ ಇನ್ನು ರವಿಗೆ ಕುಜನು ಮಿತ್ರ ಎರಡೂ ಕಡೆಯಿಂದ ಆದ್ದರಿಂದ ಕೃತಿಕಾ ನಕ್ಷತ್ರ ಗಂಡು ಹೆಣ್ಣಿಗೆ ಮೃಗಶಿರ ನಕ್ಷತ್ರ ಕೊನೆಯ ಮೂರು ನಾಲ್ಕು ಪಾದಗಳು ನಕ್ಷತ್ರಾಧಿಪತಿಯ ಲೆಕ್ಕದಿಂದ ಕೂಡಿ ಬರ್ತದೆ ರವಿಗೆ ರಾಹು ಶತ್ರು ಕೃತಿಕ ನಕ್ಷತ್ರಕ್ಕೆ ಆರಿದ್ರ ನಕ್ಷತ್ರ ಹೆಣ್ಣು ಅಥವಾ ಗಂಡು ಬಂದಲ್ಲಿ ಬಿಲ್ಕೋಲ್ ಮಾಡಬಾರದು ಆದರೆ ನಮ್ಮ ನಮ್ಮಲ್ಲಿ ಏನಿದೆ ರಾಷ್ಟ್ರಾಧಿಪತಿಗಳು ಮಿತ್ರ ಮಿತ್ರರಾಗಿದ್ದಲ್ಲಿ ಮಾಡಬಹುದು ಅಂತ ಒಟ್ರಾಶಿ ಆಯಿತಾ ಮಿತ್ರನ ಹೆಣ್ಣು ಆಗಿದ್ದ ಪಕ್ಷದಲ್ಲಿ ಗಣ್ಣನ್ನು ಗಂಡನನ್ನು ಕಬಳಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ ಯಾಕಂದರೆ ಹರಿದ್ರ ನಕ್ಷತ್ರ ಹೆಣ್ಣು ಅಂದರೆ ಮಹಾ ಘಟಾನುಘಟಿ ಹೆಣ್ಣು ಆಯಿತಾ ರಾಹು ರವಿಯನ್ನು ಕಬಳಿಸ್ಕೊಂಡಿರ್ತಾನೆ ಇನ್ನು ಪುನರಸು ಕೃತಿಕಾ ನಕ್ಷತ್ರ ರವಿ ಪುನರಸು ಗುರು ರವಿಗುರು ಮಿತ್ರರು ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ಸ್ನೇಹಿತರಾಗಿರ್ತಾರೆ ಮಾಡಬಹುದು ಇಲ್ಲಿ ನಾನು ಸ್ನೇಹಿತರು ಯಾರು ನ್ಯೂಟ್ರಲ್ ಯಾರು ಅಂತಲೇ ಹಾಕಿದ್ದೇನೆ ಸಡನ್ನಾಗಿ ಏನಾದರೂ ಡೌಟ್ ಬಂದರೆ ಇಲ್ಲಿ ನಾವು ರೆಫರ್ ಮಾಡಬಹುದು ಅನ್ನೋದಕ್ಕೆ ಹಾಕಿದ್ದು ಆಯಿತಾ ಇದು ಟೆಂಪ್ರರಿ ರಿಲೇಷನ್ಶಿಪ್ ತತ್ಕಾಲ ಸಂಪತ್ತಿ ಅಂತೇಳಿ ನೀವು ಜ್ಯೋತಿಷ್ಯ ಕ್ಲಾಸಿಗೆ ಹೋದರೆ ಗೊತ್ತಾಗ್ತದೆ ತತ್ಕಾಲ ಸಂಪತ್ತಿ ಅಂದರೆ ಲಗ್ನದಿಂದ ಹನ್ನೆರಡು ಹನ್ನೊಂದು ಹತ್ತು ಒಂದು ಎರಡು ಮೂರು ತಾತ್ಕಾಲಿಕ ಸ್ನೇಹಿತರು ಆಮೇಲೆ ಅವರು ಶತ್ರುಗಳು ಅಂತ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಈಗ ಚಂದ್ರನನ್ನು ನೋಡೋಣ ರೋಹಿಣಿ ರೋಹಿಣಿ ಜೊತೆಗೆ ಮ್ಯಾಚಿಂಗ್ ಆಗ್ತದಾ ರೋಹಿಣಿಯ ಜೊತೆಗೆ ಮೃಗಶಿರ ನಕ್ಷತ್ರ ಕುಜ ರೋಹಿಣಿ ಚಂದ್ರ ಚಂದ್ರ ಕುಜ ಚಂದ್ರನಿಗೆ ಕುಜನ ಸ್ನೇಹಿತನೂ ಆದ್ರಿಂದ ಮ್ಯಾಚಿಂಗ್ ಒಳ್ಳೆಯದೇ ಆಗಿರ್ತೆ ಆಯಿತಾ ಚಂದ್ರನಿಗೆ ರಾಹು ಆಗೋದು ಬೇಡವೇ ಬೇಡ ಚಂದ್ರ ರಾಹು ಇದ್ದಲ್ಲಿ ಸೋಂಕುಗಳು ಅಂತ ಹುಚ್ಚರು ಅಂತ ಸೊ ಚಂದ್ರ ಗಂಡಾಗಿ ಅಥವಾ ಹೆಣ್ಣಾಗಿ ರಾಹು ಗಂಡಾಗಿದ್ದರೆ ರಾಹು ಚಂದ್ರನನ್ನು ಗ್ರಹಣಸ್ಥ ಮಾಡಿಬಿಡ್ತಾನೆ ಆಯಿತಾ ಕೊನೆಯದಾಗಿ ಚಂದ್ರನಿಗೆ ಯಾರೂ ಶತ್ರುಗಳಿಲ್ಲ ಆದರೆ ಕುಜನಿಗೆ ಚಂದ್ರ ಶತ್ರು ಆದರೆ ಅಷ್ಟೇನು ಬಾಧಕವಾಗಬಾರ್ದು ಮ್ಯಾಚಿಂಗ್ ಮಾಡ್ಬೋದು ಬೇರೆ ಗುಣಗಳೆಲ್ಲವೂ ಕೂಡಿದಲ್ಲಿ ಮ್ಯಾಚಿಂಗ್ ಮಾಡ್ಬೋದು ಇನ್ನೊಂದು ವಿಶೇಷವೇನೆಂದರೆ ವೃಷಭರಾಶಿಗೆ ಮಿಥುನ ರಾಶಿ ಧನ ಕುಟುಂಬ ಹಾಗೂ ಮಾತಿನ ಮನೆ ಆಗ್ತದೆ ಅದೇ ಮಿಥುನದವರಿಗೆ ಫಾರಿನ್ ಪ್ರಯಾಣದ ಮನೆಯು ವೃಷಭ ರಾಶಿ ಆಗ್ತದೆ ನೋಡ್ಕೊಳ್ಳಿ ಕಣ್ಮುಚ್ಚಿಕೊಂಡು ಹೇಳ್ಬೋದು ಏನು ಗೊತ್ತಾ ಸಿ ವೃಷಭ ರಾಶಿಗೆ ಕನ್ಯಾ ರಾಶಿ ಆಗ್ತದೆ ಯಾಕಂದರೆ ಇಬ್ಬರದ್ದು ಪೃಥ್ವಿ ತತ್ವ ಕನ್ಯಾ ರಾಶಿಗೆ ವೃಷಭ ಮಕರ ರಾಶಿ ಆಗ್ತದೆ ವೃಷಭ ರಾಶಿಗೆ ಮಕರ ರಾಶಿ ಆಗ್ತದೆ ಯಾಕೆ ಅದು ಕೂಡ ಪೃಥ್ವಿ ತತ್ವ ಸೊ ಮೂರು ಪೃಥ್ವಿ ತತ್ವಗಳು ಸೇರಿದಲ್ಲಿ ತ್ರಿಕೋಣ ಸ್ಥಾನ ಆಯಿತು ನೋಡಿ ಮೂ ಐದು ಒಂಬತ್ತು ಕನೆಕ್ಷನ್ ಬಂತು ತ್ರಿಕೋಣ ಸೊ ತ್ರಿಕೋಣದಲ್ಲಿ ಭಯಂಕರ ಹಣ ಸಂಪತ್ತು ಗಾಡಿ ಬಂಗ್ಲಾ ಎಲ್ಲ ಸಿಗ್ತದೆ ನಿಮಗೆ ಸೊ ಕಣ್ಣುಮುಚ್ಚಿ ಮಾಡ್ಬೋದು ಈಗ ಕರ್ಕರಾಶಿಯವರನ್ನು ನೋಡೋಣ ವೃಷಭ ರಾಶಿಯವರ ಜೊತೆಯಲ್ಲಿ ಕರ್ಕರಾಶಿ ಶುಕ್ರನಿಗೆ ಚಂದ್ರಶತ್ರು ಕರ್ಕರಾಶಿ ಜಲರಾಶಿ ರಾಶಿ ತತ್ವದ ರಾಶಿ ಇಬ್ಬರಿಗೂ ಆಗ್ತದೆ ಏನೂ ತೊಂದರೆ ಇಲ್ಲ ಆದರೆ ಶತ್ರುಗಳು ಶುಕ್ರನಿಗೆ ಚಂದ್ರಶ್ರೋತ ಅಂದರೆ ವೃಷಭದವರ ಜೊತೆಯಲ್ಲಿ ರಾಶಿಯವರು ಮ್ಯಾಚಿಂಗ್ ಆಗುವುದು ಕಷ್ಟಕರ ನಾನೇ ನೋಡಿದ್ದೇನೆ ಅದು ಭಾಳ ಕಷ್ಟ ಆಗ್ತದೆ ಕರ್ಕರಾಶಿಯಲ್ಲಿ ಪುನರ್ಸು ಕೊನೆ ಪಾದ ಪುಷ್ಯ ನಾಲ್ಕು ಪಾದಗಳು ಹಾಗೂ ಆಶ್ಲೇಷ ನಾಲ್ಕು ಪಾದಗಳು ಬರ್ತವೆ ಅಂದರೆ ಪ ಪುನರ್ಸ್ಸು ಅಂದರೆ ಗುರು ಆಯಿತು ಶನಿ ಆಯಿತು ಬುಧ ಗುರು ಶನಿ ಬುಧ ಸೊ ಮೊದಲಿಗೆ ಗುರುವಿನ ಜೊತೆಯಲ್ಲಿ ಶುಕ್ರ ಬೇಡವೇ ಬೇಡ ಆಗುವುದೇ ಇಲ್ಲ ಯಾಕಂದರೆ ಸೈದ್ಧಾಂತಿಕ ಡಿಫ್ರೆನ್ಸ್ ಬರ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ನೀನು ಹುಚ್ಚನೋ ನಾನು ಹುಚ್ಚನೋ ಅಲ್ಲ ನೀ ಹೆಚ್ಚೋ ನಾನು ಹೆಚ್ಚೋ ಅಂತ ಅಂಥೇಳಿ ಬರ್ತದೆ ಆಗುವುದಾದಲ್ಲಿ ಪುಷ್ಯ ನಕ್ಷತ್ರದವರ ರಾಶಿಯವರ ಜೋಡಿ ಪರವಾಗಿಲ್ಲ ಯಾಕಂದರೆ ಶನಿ ತೊಂದರೆ ಇಲ್ಲ ಆದರೆ ಇಲ್ಲಿಯೂ ಒಂದು ವಿಶೇಷತೆ ಉಂಟು ಪುಷ್ಯ ನಕ್ಷತ್ರ ಎಲ್ಲಿಯಾದರೂ ಅವಮಾನವಾದಲ್ಲಿ ಆ ಜಾಗದಿಂದ ಕಾಲು ಕೇಳ್ತಾರೆ ಅವರು ಮಾತನಾಡುವಾಗಲೂ ಎರಡೂ ಕೈಗಳು ಎರಡು ಪ್ಯಾಂಟಿನ ಜೇಬಿನಲ್ಲೇ ಇರ್ತದೆ ತಿಳ್ಕೊಳ್ಳಿ ಅವರಿಗೆ ಮಾತು ಜಾಸ್ತಿ ಆದ್ದರಿಂದ ಪುಷ್ಯ ನಕ್ಷತ್ರದವರು ಒಂದು ವೇಳೆ ವೃಷಭರಾಶಿಯವರೇನ ಪುಷ್ಯ ನಕ್ಷತ್ರವನ್ನು ಅವಮಾನ ಮಾಡಿದಲ್ಲಿ ಆಯ್ತು ಕತೆ ರಾತ್ರಿ ಬರೋದಿಲ್ಲ ಆಯಿತಾ ಸೊ ಇದನ್ನು ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ ಈ ಪುಷ್ಯ ನಕ್ಷತ್ರವನ್ನು ಗಂಟು ಹಾಕಬಹುದು ಆದರೆ ಒಡೆಯೇ ಶುಕ್ರನಿಗೆ ಶತ್ರುವಾದ ಮೇಲೆ ಅವರ ಕೆಳಗಡೆ ಇರುವಂಥ ಕೂಲಿ ಆಳುಗಳೇನು ಬೇರೆಯೋ ಆದ್ದರಿಂದ ಈ ಪುಷ್ಯನೂ ಬೇಡ ಆಶ್ಲೇಷನೂ ಬೇಡ ಆಶ್ಲೇಷದ ಅಧಿಪತಿ ಬುಧನ ಶುಕ್ರನಿಗೆ ಪರಮ ಮಿತ್ರನಾದರೂ ಕೂಡ ಅವರೂ ಬೇಡವೇ ಬೇಡ ಬಿಟ್ಟುಬಿಡಿ ಇನ್ನು ಸಿಂಹರಾಶಿ ತೆಗೆದುಕೊಳ್ಳಿ ಅಧಿಪತಿ ರವಿ ಮೊದಲೇ ಗತ್ತಿನವ ಅಥಾರಿಟಿನವ ರೂಲಿಂಗ್ ಟೈಪ್ ಇದು ಹೆಣ್ಣಾಗಿದ್ದ ಪಕ್ಷದಲ್ಲಿ ಬೇರೆ ಗತಿ ಶುಕ್ರನಿಗೂ ರವಿಗೂ ಹೋಯ್ದಕ್ಕೆ ಬೇಯುವುದೇ ಇಲ್ಲ ಅಂದಮೇಲೆ ರವಿಯ ಕೆಳಗಡೆ ಆಳುವಂಥ ಮಘ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ನಕ್ಷತ್ರ ಆಗ್ತಾರೋ ಇನ್ನೊಂದು ಏನಂದರೆ ಸಿಂಹರಾಶಿ ಅಗ್ನಿ ತತ್ವದ ರಾಶಿ ಆದರೂ ಆದರೂ ಆಗಬಹುದು ಕಾರಣ ವೃಷಭ ರಾಶಿ ಪ್ರತಿತ್ವ ರಾಶಿ ಆದರೆ ಪ್ರತಿಯ ಮೇಲೆ ಅಗ್ನಿ ಬಿದ್ದರೆ ಏನೂ ಆಗುವುದಿಲ್ಲ ಆಯಿತಾ ನೋಡಿ ಈಗ ವೃಷ ಪೂರ್ವ ಪಾಲ್ಗೊಣಿ ಶುಕ್ರನೇ ಅಧಿಪತಿ ವೃಷಭದಲ್ಲಿ ಶುಕ್ರನೇ ಏಕಪತ್ರ ಏಕಾಧಿಪತ್ಯ ದೋಷ ಬಂದರೂ ಕೂಡ ಮಾಡಬಹುದು ಶುಕ್ರನ ಜೊತೆಯಲ್ಲಿ ಮಗಾದವನ್ನು ಗಂಟು ಹಾಕ್ಬೋದು ಏನು ತೊಂದರೆ ಇಲ್ಲ ಕೇತುವಲ್ವಾ ಉತ್ತರ ನಕ್ಷತ್ರದವರು ಮಾತ್ರ ಬೇಡ ಕಾರಣ ನಕ್ಷತ್ರಾಧಿಪತಿ ರವಿಯು ವೈದ್ಯ ಆಗ್ತಾನೆ ಅಂತ ಈಗ ಬರೋಣ ಪ್ರತೀತದ ತ ಕನ್ಯಾರಾಶಿ ಆಲ್ರೆಡಿ ಮೊದಲೇ ಹೇಳಿದ್ದೇನೆ ಸೊ ನೀವು ಮಾಡ್ಕೊಳ್ಬೋದು ಅಂತೇಳಿ ಅದನ್ನು ನಾನು ಬಿಡಿಸಿ ಹೇಳೋದಿಲ್ಲ ಇಲ್ಲ ಅದರ ಪಾ ನಕ್ಷತ್ರಗಳನ್ನೆಲ್ಲ ಹಾಕಿದ್ದೇನೆ ಅದನ್ನು ಬೇಕಾದ್ರೆ ನೋಡಿಕೊಳ್ಳಿ ಆಯಿತಾ ಇನ್ನು ತುಲಾರಾಶಿಗೆ ಏಕಪ ಏಕ ರಾಶಿಯಾಧಿಪತಿ ಬಂದರೂ ಕೂಡ ಷಡಾಷ್ಟಕ ಬರ್ತದೆ ಇಲ್ಲಿ ಶತ್ರು ಷಡಾಷ್ಟಕ ವೈರಿ ಮಿತ್ರ ಷಡಾಷ್ಟಕ ಇದೆ ಇದು ಮಿತ್ರ ಷಡಾಷ್ಟಕ ಯಾಕಂದರೆ ಇಬ್ಬರದ ಅಧಿಪತಿ ಶುಕ್ರನೇ ಆದ್ದರಿಂದ ಕೆಲವರು ಬೇಡ ಅಂತಾರೆ ಆದರೆ ಮಾಡಿದರೆ ಏನು ತಪ್ಪಿಲ್ಲ ಆಯಿತಾ ಇಲ್ಲಿ ನಾನು ನೋಡಿ ಇಲ್ಲಿ ಹಾಕಿದ್ದೇನೆ ಯಾವುದು ಹತ್ತೊಂಬತ್ತು ಗುಣ ಮ್ಯಾಚಿಂಗ್ ಹಾಕಿದ್ದೇನೆ ಯಾವುದಕ್ಕೆ ಕೃತಿಕೆಯೊಂದಿಗೆ ವಿಶಾಖ ನೋಡಿ ಕೃತಿಕಾ ನಕ್ಷತ್ರ ರವಿ ರವಿದು ವಿಶಾಖ ನಕ್ಷತ್ರ ಗುರು ಸೊ ಆವಾಗ ಮ್ಯಾಚಿಂಗ್ ಪಾಯಿಂಟ್ ಬರೀ ಹತ್ತೊಂಬತ್ತು ಇದೆ ಆದರೆ ತೊಂದರೆ ಇಲ್ಲ ಬೇರೆ ಏನಾದರೂ ಸರಿಯಿದ್ದಲ್ಲಿ ಜೋಡಿಂಗ್ ಮ್ಯಾಚಿಂಗ್ ಮಾಡಬಹುದು ಅಂತ ಕೃತಿಕ ಅನುರಾಧ ಜ್ಯೇಷ್ಠ ನಕ್ಷತ್ರ ಒಂದಕ್ಕೊಂದು ಹೊಂದುತ್ತವೆ ಆದ್ದರಿಂದ ಅವರಿಬ್ಬರ ಜೋಡಿಗಳನ್ನು ಮ್ಯಾಚಿಂಗ್ ಮಾಡಬಹುದು ಈಗ ಬರೋಣ ವರ್ಷದವರೊಂದಿಗೆ ಧನುರ್ ರಾಶಿ ಮ್ಯಾಚಿಂಗ್ ಬೇಡವೇ ಬೇಡ ಯಾಕಂದರೆ ಗುರು ಅಧಿಪತಿ ಸೊ ನೀನು ಹುಚ್ಚೋ ನಾನು ಹುಚ್ಚೋ ಅಂತ ಹೇಳೋ ಕೇಳುವುದೇ ಬೇಡ ವೃಷಭದಂದರಿಗೆ ಮಕರ ಮತ್ತು ಕುಂಭ ಆರಾಮಾಗಿ ಮಾಡ್ಕೊಳ್ಬೋದು ಮಕರ ರಾಶಿ ಪ್ರತಿ ತತ್ವದ ರಾಶಿ ಬರೋದರಿಂದ ತ್ರಿಕೋಣಸ್ಥಾನಾಧಿಪತಿಗಳೂ ಆಗ್ತದೆ ಸ್ಥಾನದ ಒಂದು ಲಾಭವೂ ಸಿಗ್ತದೆ ಕುಂಭರಾಶಿ ಮೂಲ ತ್ರಿಕೋಣ ರಾಶಿ ಸೊ ಶನಿ ಏನೂ ತೊಂದರೆ ಇಲ್ಲ ಮಾಡ್ಕೊಳ್ಬೋದು ಆರಾಮಾಗಿ ಇನ್ನು ಉಳಿದಿದ್ದು ಮೀನರಾಶಿ ಮೀನರಾಶಿಯವರ ಜೊತೆಯಲ್ಲಿ ಮ್ಯಾಚಿಂಗ್ ಆಗ್ತದೋ ರಾ ಗೃಹ ಹತ್ರ ಆಗೋದಿಲ್ಲ ಅಂದಮೇಲೆ ನೀವು ಔಟ್ರೈಟ್ ರಿಜೆಕ್ಟ್ ಮಾಡಬಹುದು ಆಯಿತಾ ಸೊ ಕೊನೆಯದಾಗಿ ಮೇ ಮೇಷರಾಶಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ಅಂದರೆ ಕೇತು ಶುಕ್ರ ಮತ್ತು ರವಿ ಬರ್ತಾನೆ ಹೌದಾ ಅಲ್ವಾ ಅದೇ ರೀತಿಯಲ್ಲಿ ಇವರಿಗೆ ಅಶ್ವಿನಿ ಕೇತು ಕೃತಿಕೆ ರವಿ ಆಗ್ತದೆ ಅಶ್ವಿನಿ ಕೇತು ರೋಹಿಣಿ ಚಂದ್ರ ಆಗ್ತದೆ ಅಶ್ವಿನಿ ಮೃಗಶಿರ ಕು ಕುಜ ಆಗ್ತದೆ ಭರಣಿ ಶುಕ್ರ ರವಿ ಆಗ್ತದೆ ಭರಣಿ ಶುಕ್ರ ಸಿ ಮಾಡ್ಬೋದು ತೊಂದರೆ ಇಲ್ಲ ಅಲ್ಲಿ ಸ್ವಲ್ಪ ವೈರತ್ವ ಇದೆ ಆದರೂ ಭರಣಿ ನಕ್ಷತ್ರ ಧರಣಿ ಆಳ್ತಾಳೆ ಅಂಥೇಳಿ ಈ ನಮ್ಮ ಅಣ್ಣನೇ ಅಶ್ವಿನಿ ನಕ್ಷತ್ರ ಜೊತೆಗೆ ರೋಹಿಣಿ ಮದುವೆ ಆಗಿದ್ದಾನೆ ಐವತ್ತ ಏಳು ವರ್ಷ ಮದುವೆ ಆಗಿತ್ತು ಏನೂ ಆಗಲಿಲ್ಲ ಆಯಿತಾ ಭರಣೀಶ ಮರಗಶಿರ ಆಗ್ತದೆ ಕೃತಿಕ ಕೃತಿಗೆ ಆಗ್ತದೆ ಕೃತಿಕ ಕೃತಿಕ ಕೃತಿಗೆ ಯಾಕೆ ಆಗ್ತದೆ ಏಕನಕ್ಷತ್ರ ಪ್ರಾಬ್ಲಮ್ ಬಂದರೂ ಕೂಡ ಕೂಡ ಇಲ್ಲಿ ಪಾದಗಳು ಬೇರೆ ಬೇರೆ ಇರ್ತದೆ ಆಯಿತಾ ಒಂದೇ ರಾಶಿಯಾದರೂ ಕೂಡ ಪುನರ್ ಪುಷ್ಯ ಒಂದೇ ರಾಶಿ ಆದರೂ ಮದುವೆ ಮಾಡಿದ್ದಾರೆ ಆದರೆ ಕಚ್ಚಾರ ನಾಯ್ತಾರೆ ಜಗಳ ಮಾಡ್ಕೊತಾರೆ ಆಮೇಲೆ ಎಲ್ಲ ಒಂದೇ ಆಗಿರ್ತಾರೆ ಅವರನ್ನು ನಂಬೋದು ಕಷ್ಟ ಕೃತಿಕಾ ರೋಹಿಣಿ ಚಂದ್ರ ಆಗ್ತದೆ ಕೃತಿಕ ರವಿ ಮೃಗಶೀರ ಕುಜ ಆಗ್ತದೆ ಇಷ್ಟು ಒಂದು ನಾನು ವಿಶ್ಲೇಷಣೆ ಮಾಡಿದ್ದೇನೆ ಭಾಳ ಫಾಸ್ಟಾಗಿ ಹೇಳಿದ್ದೇನೆ ನಿಮಗೆ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ನನ್ನ ತಲೆ ತಿನ್ನಬೇಡಿ ದಯವಿಟ್ಟು ಮತ್ತೊಂದು ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ರಿಸರ್ಚ್ ಮಾಡಿಕೊಳ್ಳಿ ಆಯಿತಾ 9481156540 is my mobile number thank you very much oh